ವಾಟ್ಸ್ಯಾಪಿನ ಮೂಲಕ ಹರಿದಾಡ್ತಾ ಇರುವಂತಹ ಸುಳ್ಳು ಸುದ್ದಿ ದ್ವೇಷದ ಸುದ್ದಿ ಅನುಮಾನದ ಸುದ್ದಿಯ ಕಾರಣದಿಂದಾಗಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹತ್ತೊಂಬತ್ತು ಜನ ಸಾವಿಗೀಡಾಗಿದ್ದಾರೆ ಅಂತ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಯಾವುದನ್ನು ನಮ್ಮ ಸುಲಭ ಸಂವಹನಕ್ಕೆ ಈಸಿ ಕಮ್ಯುನಿಕೇಷನ್ಗೋಸ್ಕರ ನಮ್ಮ ಮೊಬೈಲ್ ಫೋನ್ನಲ್ಲಿ ನಾವು ಬಳಸುವಂಥ ಒಂದು ಆ್ಯಪ್ಲಿಕೇಶನ್ ಈ ತರಹದ ಹಿಂಸೆ ಮತ್ತು ಸಾವಿಗೆ ಕಾರಣ ಆಗ್ತದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಆತಂಕಕಾರಿಯಾದಂತಹ ವಿಚಾರ ತಂತ್ರಜ್ಞಾನ ಮನುಷ್ಯನಿಗೆ ಅನುಕೂಲ ಮಾಡಿಕೊಡ್ಬೇಕು ಈ ಥರದ ಅನನುಕೂಲತೆಯನ್ನು ಸೃಷ್ಟಿ ಮಾಡಬಾರ್ದು ಅನ್ನೋದು ನಮಗಿರಬೇಕಾದಂತಹ ಒಂದು ಸಾಮಾನ್ಯ ಜ್ಞಾನ ಆದರೆ ಇವತ್ತಾಗ್ತಾ ಇರೋದನ್ನು ನೋಡಿದ್ರೆ ಬಹಳ ಬಹಳ ಆತಂಕ ಆಗ್ತದೆ ಯಾರಿದನ್ನು ಮಾಡ್ತಾ ಇದ್ದಾರೆ ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಏನಂತ ಇವರು ಹಬ್ಬಿಸ್ತಾ ಇದ್ದಾರೆ ಈ ಸಾವಿಗೆ ಸಂಬಂಧಪಟ್ಟಂಗೆ ಇವರು ಹಬ್ಬಿಸ್ತಾ ಇರುವಂಥ ರೂಮರ್ ಯಾವುದು ಅಂತ ಹೇಳಿದ್ರೆ ಮಕ್ಕಳನ್ನು ಎತ್ಕೊಂಡು ಹೋಗುವಂತಹ ಕಳ್ಳರು ಇದ್ದಾರೆ ಎಚ್ಚರ ಅನ್ನೋದು ಅಷ್ಟೇ ಈ ರೂಮರ್ ನಮಗೆ ಪಾವಗಡದಲ್ಲೂ ಕಾಣಿಸ್ಕೊತದೆ ವಿಶಾಖಪಟ್ಟಣದಲ್ಲೂ ಕಾಣಿಸ್ಕೊತದೆ ಅಹಮದಾಬಾದ್ನಲ್ಲೂ ಕಾಣಿಸ್ಕೊತದೆ ದೂರದ ತ್ರಿಪುರ ಅಸ್ಸಾಮು ಕಾಶ್ಮೀರ ಎಲ್ಲ ಕಡೆಯೂ ಕಾಣಿಸ್ಕೊತದೆ ಅಲ್ಲಿ ಜನ ಯಾರೋ ಹೊಸಬರು ಅವರ ಊರಿಗೆ ಬಂದರೆ ಅವರನ್ನು ಅನುಮಾನಿಸಿ ಅವರಿಗೆ ಹೊಡಿತಾರೆ ಬಡಿತಾರೆ ಆ ಹೊಡೆತ ಬಡತದ ನಡುವೆ ಕೆಲವರು ಸಾವಿಗಿಡ ಹಾಕ್ತಾರೆ ಕೆಲವರು ಆಸ್ಪತ್ರೆ ಸೇರ್ತಾರೆ ಇದು ನಾವು ಕಾಣ್ತಾ ಇರುವಂಥ ಒಂದು ಪ್ಯಾಟರ್ನ್ ಎಲ್ಲ ಕಡೆ ಕಾಣಿಸ್ತಾ ಇರುವಂಥ ಒಂದು ಪ್ಯಾಟರ್ನ್ ನೋಡಿ ಇವತ್ತು ಒಂದು ದಿನಪತ್ರಿಕೆಯಲ್ಲಿ ಗವಾಹಟಿಯಿಂದ ಬಂದಂಥ ಒಂದು ಸುದ್ದಿಯನ್ನು ಓದ್ತಾ ಇದ್ದೆ ನಾನು ಆ ಸುದ್ದಿಯಲ್ಲಿ ಒಬ್ಬಳು ಸ್ಕಿಝಫ್ರೆನಿಕ್ ಲೇಡಿಯನ್ನು ಜನ ಥಳಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಆಕೆ ತನ್ನ ಅಡ್ರೆಸ್ಸನ್ನು ಮರೆತು ತನ್ನ ಮನೆಯ ಅಡ್ರೆಸ್ಸನ್ನು ಮರೆತು ಮತ್ಯಾವುದೋ ಮನೆಗೆ ಹೋಗಿದ್ದಾಳೆ ಆ ಮನೆಯ ಜನ ಆಕೆ ಮಕ್ಕಳನ್ನು ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದಾಳೆ ಅನ್ನುವ ಅನುಮಾನದಿಂದ ಆಕೆಯನ್ನು ಥಳಿಸಿದ್ದಾರೆ ಇದೇ ರೀತಿ ಭಿಕ್ಷುಕರನ್ನು ಥಳಿಸಿದ್ದಾರೆ ಇದೇ ರೀತಿ ಪ್ರಯಾಣಿಕರನ್ನು ಥಳಿಸಿದ್ದಾರೆ ಈ ರೀತಿಯಾದಂತಹ ಒಂದು ಅನುಮಾನ ಪಿಶಾಚಿ ಜನಕ್ಕೆ ಹೊಕ್ಕಿ ಎಲ್ಲ ಕಡೆ ಅವರಿಗೆ ಗೊತ್ತಿಲ್ಲದಿರೋರು ಪರಿಚಯ ಇಲ್ದಿರೋರು ಅಥವಾ ಮಕ್ಕಳಿಗೆ ಯಾರೋ ಮಿಠಾಯಿ ಕೊಡಿಸ್ತರು ಅನ್ನೋ ಕಾರಣಕ್ಕೆ ಅವ್ರನ್ನ ತಳಿಸ್ತಾ ಇದ್ದಾರೆ ಎಷ್ಟೋ ಸಂದರ್ಭಗಳಲ್ಲಿ ಸಾವುಂಟಾಗಿದೆ ಈ ಅನುಮಾನ ಅಂತ ಇದೆಯಲ್ಲ ಅದು ನನಗೆ ಒಂದು ನೆನಪಾಗುತ್ತೀಗ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ನಾಟಕ ರೂಪಾಂತರ ಇದೆಯಲ್ಲ ಅದರಲ್ಲಿ ಒಂದು ಹಾಡಿನಲ್ಲಿ ಒಂದು ಸಾಲು ಬರ್ತದೆ ಆ ಹಾಡಿನ ಸಾಲು ಏನು ಅಂತ ಹೇಳಿದ್ರೆ ಅನುಮಾನವೆಂಬ ವಿಷದ ಬಿಂದು ಅಂತ ಈ ಅನುಮಾನವೆಂಬ ವಿಷದ ಬಿಂದು ಇಡೀ ದೇಶದಲ್ಲಿ ಬಿತ್ತುತ್ತಿರುವಂತಹ ಈ ಸಂದರ್ಭದಲ್ಲಿ ಯಾಕ್ಯಾರು ಮಾತಾಡ್ತಾ ಇಲ್ಲ ಯಾಕ್ಯಾರು ಇದರ ಬಗೆಗೆ ಒಂಥರದ ಎಚ್ಚರವನ್ನು ವಹಿಸಿ ಅಂತ ಹೇಳ್ತಾ ಇಲ್ಲ ಅನ್ನೋದು ನನಗೆ ಇರುವಂತಹ ಬಹಳ ದೊಡ್ಡ ಪ್ರಶ್ನೆ ಈ ವಿಚಾರದಲ್ಲಿ ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು ಜನರಲ್ಲಿ ಒಂಥರದ ಎಚ್ಚರವನ್ನು ಕ್ರಿಯೇಟ್ ಮಾಡೋದು ಅಷ್ಟು ಕಷ್ಟದ ಕೆಲಸ ಏನಲ್ಲ ಆದರೆ ನಮ್ಮ ರಾಜಕೀಯ ಪಕ್ಷಗಳ ನಾಯಕರುಗಳಾಗ್ಬೋದು ಅಧಿಕಾರಿಗಳಾಗ್ಬೋದು ಯಾರೂ ಕೂಡ ಮುಂದೆ ಬಂದು ಇದರ ಬಗೆಗೆ ಒಂದು ತರಹದ ಪ್ರಚಾರದ ಕಾರ್ಯಕ್ಕೆ ಇಳಿದಿಲ್ಲ ಹತ್ತೊಂಬತ್ತು ಜನ ಸತ್ತಿದರೆ ದಿನಪತ್ರಿಕೆಗಳಲ್ಲಿ ಇದು ಸುದ್ದಿ ಇದೆ ಟಿ ವಿಗಳಲ್ಲಿ ಇದು ಸುದ್ದಿ ಆಗ್ತಾ ಇದೆ ಆದರೆ ಯಾರೂ ಕೂಡ ಎಚ್ಚೆತ್ಕೋತಾ ಇಲ್ಲ ಇದು ಯಾಕೆ ಅನ್ನೋದು ಕೂಡ ನಮ್ಮ ಮುಂದೆ ಇರುವಂಥ ಒಂದು ಯಕ್ಷ ಪ್ರಶ್ನೆ ನಮ್ಮ ದೇಶದಲ್ಲಿ ವಾಟ್ಸಾಪಿಗೆ ಇನ್ನೂರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಇನ್ನೂರು ಮಿಲಿಯನ್ ಜನ ಈ ವಾಟ್ಸಾಪನ್ನು ಬಳಸ್ತಾರೆ ಸೊ ನೀವು ಒಂದು ಅನುಮಾನದ ಸುದ್ದಿಯನ್ನು ಒಂದು ದ್ವೇಷದ ಸುದ್ದಿಯನ್ನು ಒಂದು ಕೋಮು ದಳ್ಳುರಿಯ ಸುದ್ದಿಯನ್ನು ಹಬ್ಬಿಸಿದ್ರೆ ನೇರವಾಗಿ ಅದು ಈ ಇನ್ನೂರು ಮಿಲಿಯನ್ ಜನಕ್ಕೆ ತಲುಪುವ ಸಾಧ್ಯತೆ ಇರ್ತದೆ ಈ ಇನ್ನೂರು ಮಿಲಿಯನ್ ಜನಕ್ಕೆ ಅದು ನೇರವಾಗಿ ತಲುಪ್ತದೆ ಅನಂತರ ಅವರು ಬಾಯು ಮಾತಿನ ಮೂಲಕ ಇನ್ನೊಂದು ಇನ್ನೂರು ಮಿಲಿಯನ್ ಜನಕ್ಕೆ ಆ ಸುದ್ದಿಯನ್ನು ತಲುಪಿಸುವ ಸಾಧ್ಯತೆ ಇರ್ತದೆ ಸೊ ಈ ತರಹದ ಮಾಸ್ ಮೀಡಿಯಂ ಇಷ್ಟು ಆತಂಕವನ್ನು ಸೃಷ್ಟಿ ಮಾಡ್ತಾ ಇರಬೇಕಾದ್ರೆ ಅದರ ಬಗ್ಗೆ ಯಾಕೆ ನಾವು ಏನೂ ಎಚ್ಚರವನ್ನು ವಹಿಸ್ತಾ ಇಲ್ಲ ಈಗ ನಮ್ಮ ಪ್ರಧಾನಿಯವರು ತಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ಅಥವಾ ತಮ್ಮ ಮನಸ್ಸಿನ ಮಾತನ್ನು ಹಂಚ್ಕೊಳ್ಳೋದಕ್ಕೆ ಕಳೆದ ನಾಲ್ಕು ವರ್ಷಗಳಲ್ಲಿ ಮೂರು ಸಾವಿರದ ಐನೂರು ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಆದರೆ ಪಬ್ಲಿಕ್ ಇಂಟ್ರೆಸ್ಟ್ ಇರುವಂತಹ ಈ ವಿಚಾರದಲ್ಲಿ ಅವರು ಒಂದು ಸ್ವಲ್ಪ ಹಣವನ್ನು ವಿನಿಯೋಗಿಸಿ ಯಾರೂ ಕೂಡ ಈ ವಾಟ್ಸಪ್ಪಲ್ಲಿ ಬರುವಂತಹ ಸುದ್ದಿಗಳನ್ನು ಅಷ್ಟು ಸುಲಭವಾಗಿ ನಂಬಬೇಡಿ ಇದು ರೂಮರ್ಗಳಾಗಿರ್ಬೋದು ಇದು ದ್ವೇಷದ ಮಾತಾಗಿರ್ಬೋದು ಇಡೀ ದೇಶ ಹತ್ಕೊಂಡು ಉರಿತದೆ ನೀವು ಇದನ್ನು ನಂಬಿದ್ರೆ ದಯವಿಟ್ಟು ಎಚ್ಚರವನ್ನು ವಹಿಸಿ ಅಂತ ಅಡ್ವರ್ಟೈಸ್ಮೆಂಟನ್ನು ಕೊಡ್ಬೋದು ಅಥವಾ ಅವರ ಮನ್ ಕಿ ಬಾತ್ನಲ್ಲಿ ಅವರದ್ರ ಬಗ್ಗೆ ಮಾತನಾಡಬಹುದು ಆದರೆ ಅವರು ಮಾತನಾಡ್ತಾ ಇಲ್ಲ ಅವರು ಅದರ ಬಗೆಗೆ ತುಟಿ ಬಿಚ್ಚಿಸ್ತಾ ಇಲ್ಲ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ ನಮಗೆ ಇದನ್ನು ಬೇರೆ ಸರ್ಕಾರಗಳು ಮಾಡ್ಬೋದು ಬೇರೆ ರಾಜಕೀಯ ಪಕ್ಷಗಳು ಅದೇ ರೀತಿಯಾದ ಅಡ್ವರ್ಟೈಸ್ಮೆಂಟನ್ನು ಮಾಡ್ಬೋದು ಬಟ್ ಅವ್ರು ಯಾರೂ ಕೂಡ ಅದನ್ನು ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಈ ವಾಟ್ಸ್ಯಾಪ್ ಅನ್ನೋದು ಒಂದು ತರಹದ ಅನುಕೂಲದ ಸಾಧನೆ ಆಗಿಬಿಟ್ಟಿದೆ ಸುಲಭದ ಪ್ರಚಾರಕ್ಕೆ ಪ್ರೊಪಗ್ಯಾಂಡ ಅಂತ ನಾವೇನು ಹೇಳ್ತೀವಿ ಸುಳ್ಳು ಪ್ರಚಾರ ಆಗ್ಬೋದು ಅಥವಾ ಸುಲಭದ ಪ್ರಚಾರ ಆಗ್ಬೋದು ಅದನ್ನು ಒಂದು ಸಾಧನವಾಗಿ ಬಳಸಲಿಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದಾರೆ ಸೊ ಇದು ಎಲೆಕ್ಷನ್ ಟೈಮ್ಗಳಲ್ಲಿ ಬಹಳ ವಿಚಿತ್ರವಾಗಿ ಬಳಕೆಗೆ ಬರ್ತದೆ ಎಷ್ಟೋ ವಾಟ್ಸಾಪ್ ಗ್ರೂಪ್ಗಳು ಕ್ರಿಯೇಟ್ ಆಗಿಬಿಡ್ತದೆ ಒಂದು ಗ್ರೂಪಿನಿಂದ ಮತ್ತೊಂದು ಗ್ರೂಪಿಗೆ ಅಥವಾ ಈ ಹಲವು ಗ್ರೂಪ್ಗಳಿಗೆ ಏಕಕಾಲಕ್ಕೆ ಮೆಸೇಜ್ಗಳನ್ನು ಕಳಿಸ್ಬೋದು ಅಥವಾ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಈ ಮೆಸೇಜ್ಗಳನ್ನು ಹಾಕಿ ಅಲ್ಲಿ ಚರ್ಚೆ ಮಾಡ್ಬೋದು ಇದೆಲ್ಲವೂ ಕೂಡ ನಮಗೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಉತ್ತರ ಪ್ರದೇಶದ ಎಲೆಕ್ಷನ್ನ ಸಂದರ್ಭದಲ್ಲಿ ಈ ಡಿಮೋನಟೈಸೇಷನ್ ನಡೆದಿತ್ತು ಆಗ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಜನ ಈ ಡಿಮೋನಟೈಸೇಷನ್ ಆಗಿರೋದರಿಂದಾಗಿ ಅಲ್ಲಿ ಬಿ ಜೆ ಪಿಗೆ ಒಂಥರದ ತೊಂದರೆ ಆಗುತ್ತೆ ಅಂತ ಬಟ್ ಅಲ್ಲಿನ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಏನು ಹರಿದಾಡ್ತಾ ಇತ್ತು ಅಂತ ಹೇಳಿದ್ರೆ ನೀವು ಈ ಡಿಮೋನಟೈಸೇಷನ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಪ್ರಧಾನಮಂತ್ರಿಗಳು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಸಾಹುಕಾರರ ಬಳಿ ಇದ್ದ ದುಡ್ಡನ್ನೆಲ್ಲ ಅವರು ವಶಪಡಿಸ್ಕೊಂಡಿದ್ದಾರೆ ಎಲೆಕ್ಷನ್ ಮುಗಿದ ನಂತರವೇ ಅದನ್ನು ತಮಗೆ ಅವರು ಕೊಡ್ತಾರೆ ಅದರ ಒಂದು ಭಾಗವನ್ನು ನಿಮಗೆಲ್ರಿಗೂ ಹಂಚ್ತಾರೆ ಅನ್ನೋ ಥರದ ವಾಟ್ಸಾಪ್ ಮೆಸೇಜ್ಗಳು ಅದು ಯಾರು ಕಳಿಸಿದ್ರು ಏತಕ್ಕಾಗಿ ಕಳಿಸಿದ್ರು ಏತಕ್ಕಾಗಿ ಕಳಿಸಿದ್ರು ಅಂತ ಈ ವಿಚಾರದಲ್ಲಿ ನಮಗೆ ಗೊತ್ತಾಗ್ತದೆ ಆದರೆ ಯಾರು ಕಳಿಸಿದ್ರು ಅಂತ ನೀವು ಐಡೆಂಟಿಫೈ ಮಾಡೋದು ಕಷ್ಟ ಯಾಕೆಂದರೆ ಈ ವಾಟ್ಸಾಪ್ನಲ್ಲಿ ಏನಾಗ್ತದೆ ಅನ್ನೋದು ಅದಕ್ಕೆ ಒಂದು ಭಾಳ ಸ್ಟ್ರಾಂಗಾದ ಎನ್ಕ್ರಿಪ್ಷನ್ ಇರ್ತದೆ ಯಾವುದೇ ಸರ್ಕಾರ ಕೂಡ ಆ ಎನ್ಕ್ರಿಪ್ಷನ್ನ ಬೇಧಿಸಲಿಕ್ಕೆ ಆಗೋಲ್ಲ ಅವು ಒಂಥರದ ದ್ವೇಷದ ಕೂಪಗಳಾಗ್ಬಿಟ್ಟಿರ್ತವೆ ಅಂದರೆ ಹೇಟ್ ಚೇಂಬರ್ಸ್ ಅಂತೀವಲ್ಲ ಆ ಥರದ ದ್ವೇಷದ ಕೂಪಗಳಾಗಿ ಹೋಗಿರ್ತವೆ ಮತ್ತು ನನಗೆ ಈಗ ಈ ರೂಮರ್ ಹಬ್ಸ್ತಾ ಇದ್ದಾರಲ್ಲ ಮಕ್ಕಳನ್ನು ಎತ್ಕೊಂಡು ಹೋಗುವಂಥ ಕಳ್ಳರು ಇದ್ದಾರೆ ಹುಷಾರ್ ಹುಷಾರ್ ಅನ್ನೋದು ಅದು ಯಾಕೆ ಮಾಡ್ತಾ ಇದ್ದಾರೆ ಅದರಿಂದ ಏನನ್ನು ಅಚೀವ್ ಮಾಡ್ತಾರೆ ಇವರು ಅನ್ನೋದು ಅರ್ಥ ಆಗ್ತಾ ಇಲ್ಲ ಆದರೆ ಒಂದು ಗೆಸ್ಸನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದು ಒಂದು ಟೆಸ್ಟ್ ರೌಂಡ್ ಅಂತ ನಾನು ಅನ್ಕೋತಾ ಇದ್ದೀನಿ ನಾನು ಅಂದರೆ ಈ ತರಹದ ಒಂದು ರೂಮರ್ ಹಬ್ಸಿದ್ರೆ ಯಾವ ಮಟ್ಟದ ದ್ವೇಷದ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬೋದು ಯಾವ ರೀತಿಯಾದ ಅನುಮಾನ ಕ್ರಿಯೇಟ್ ಮಾಡ್ಬೋದು ಸೈಕಲಾಜಿಕಲಿ ಯಾವ ರೀತಿಯಾದ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ಬೋದು ಅಂಥ ಒಂದು ಟೆಸ್ಟ್ ರೌಂಡ್ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಈ ಸಾಧನವನ್ನು ಇನ್ಯಾವುದೋ ದೊಡ್ಡ ಉದ್ದೇಶಕ್ಕಾಗಿ ಕುತಂತ್ರಿಗಳು ಬಳಸುವವರಿದ್ದಾರೆ ಅನ್ನೋದು ನನಗಿರುವಂಥ ಒಂದು ಅನುಮಾನ ಅದು ನಾವು ಈಗ ಎಲೆಕ್ಷನ್ ಜನರಲ್ ಎಲೆಕ್ಷನ್ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಬರ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಆಗಬೇಕು ಅದಕ್ಕಿಂತ ಮುಂಚಿತವಾಗಿಯೂ ಆಗ್ಬಿಡ್ಬೋದು ಸೊ ಆ ಸಂದರ್ಭಕ್ಕೆ ಸರಿಯಾಗಿ ಈ ತರಹದ ರೂಮರ್ ಟೆಸ್ಟಿಂಗ್ ರೂಮರಿನ ಮೂಲಕ ಆಗ್ತಾ ಇರೋ ವೈಲೆನ್ಸು ಎಲ್ಲವೂ ಕೂಡ ಒಂದು ಸಣ್ಣ ಅನುಮಾನವನ್ನು ನನ್ನಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅದು ಆ ಅನುಮಾನ ನಿಜ ಆಗದೆ ಹೋಗಲಿ ಅನ್ನೋದು ನಾನು ಆಶಿಸ್ತೇನೆ ಆದರೆ ಈ ಸಾಧನದ ಮೂಲಕ ಏನನ್ನು ಬೇಕಾದರೂ ಮಾಡ್ಬೋದು ಇಡೀ ದೇಶಕ್ಕೆ ಬೆಂಕಿ ಹಚ್ಬೋದು ಅನ್ನೋದು ಮಾತ್ರ ಈ ರೂಮರ್ ಇದೆಯಲ್ಲ ಮಗುವನ್ನು ಎತ್ಕೊಂಡು ಹೋಗಲಿಕ್ಕೆ ಮಂದಿ ಬರ್ತಾ ಇದ್ದಾರೆ ಹುಷಾರ್ ಅನ್ನೋದನ್ನು ಇಟ್ಕೊಂಡು ಸಿ ಮಕ್ಕಳು ಅಂತ ಕೂಡಲೇ ಎಲ್ರಿಗೂ ಕೂಡ ಒಂಥರ ಕರಗ್ತಾರೆ ಎಚ್ಚರವನ್ನು ವಹಿಸ್ತಾರೆ ಆತಂಕವನ್ನು ಪಡ್ತಾರೆ ಸೊ ಹಾಗಾಗಿ ಆ ತರಹದ ಒಂದು ರೂಮರನ್ನು ಟೆಸ್ಟ್ ಮಾಡೋದರ ಮೂಲಕ ಮತ್ತಿನ್ನೇನಕ್ಕೋ ಯಾವುದೋ ಒಂದು ದೊಡ್ಡ ಗಂಡಾಂತರ ಸಂಭವಿಸ್ಬಿಡ್ಬೋದೇನೋ ಅನ್ನೋ ಒಂದು ಅನುಮಾನ ನನಗಿದೆ ನಾವು ಆದ್ದರಿಂದ ವಾಟ್ಸಾಪನ್ನು ನಾವು ಒಂದು ದ್ವೇಷದ ಕೂಪವಾಗಿ ಮಾರ್ಪಾಟಾಗೋದರಿಂದ ತಪ್ಪಿಸಬೇಕು ಮತ್ತು ಅದರಲ್ಲಿ ಬರುವಂತಹ ಸುದ್ದಿಯನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಬಾರಿ ವೆರಿಫೈ ಮಾಡಿ ಅದನ್ನು ತೆಗೆದುಕೋಬೇಕು ಅಂತ ನಾವು ಎಲ್ಲರಿಗೂ ತಿಳಿಸ್ಕೊಡುವಂತಹ ಅಗತ್ಯತೆ ಇದೆ ಇದರ ಬಗ್ಗೆ ಸಣ್ಣ ದನಿಯಲ್ಲಿ ಮಾತನಾಡಿದ್ರೆ ಸಾಲದು ದೊಡ್ಡ ದನಿಯಲ್ಲಿ ಮಾತನಾಡಬೇಕು ಇದರ ಬಗ್ಗೆ ಸಣ್ಣ ಮಂತ್ರಿಗಳು ಮಾತ್ರ ಬಿಸ್ಕೊಟ್ರೆ ಸಾಲದು ದೊಡ್ಡ ಮಂತ್ರಿಗಳು ಜೋರಾಗಿ ಮಾತನಾಡಬೇಕು ಇದಕ್ಕೆ ಸರ್ಕಾರ ತಮ್ಮ ಪ್ರಚಾರ ಇಲಾಖೆಯ ಮೂಲಕ ಎಲ್ಲ ಪತ್ರಿಕೆಗಳಲ್ಲಿ ಅಡ್ವಟೈಸ್ಮೆಂಟನ್ನು ಕೊಡಬೇಕು ಟೆಲಿವಿಷನ್ನಲ್ಲಿ ಅಡ್ವಟೈಸ್ಮೆಂಟನ್ನು ಕೊಡಬೇಕು ಮುಂದೆ ಯಾವುದೋ ದೊಡ್ಡ ಗಂಡಾಂತರ ಕಾದಿರಬಹುದು ಅನ್ನುವ ಒಂದು ಅನುಮಾನದಿಂದಲೇ ನಾವು ಈ ವಿಷಯವನ್ನು ಅಪ್ರೋಚ್ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ